हॉलीवुड बॉलीवुड टॉलीवुड सैंडलवुड ना सिने जगतिना सिनियाना कार्यक्रम के स्वागत नानु नंदिनी सागर शिवराज कुमार नटन घोष सिनेमा एरडु दिनद हिंदष्टे बिडुगडेयागिद्दु उत्तम प्रतिक्रिये गळिसिकोंडिदे घोष सिनेमाद जोतेगे तमिळिन लियो तेलुगिन भगवंत केसरी टाइगर नागेश्वर राव सिनेमागळु सह बिडुगडेयागिद्वु घोष सिनेमागिंतलू कूड हेच्चिन चित्रमंदिरगळु ಪರಭಾಷೆ ಸಿನಿಮಾಕ್ಕೆ ದೋರ್ತಿದ್ವು ಆದ್ರೂ ಶಿವಣ್ಣ ಆಗ ಹೆಚ್ಚಿಗೇನು ಮಾತಾಡಿರಲಿಲ್ಲ ಇದೀಗ ಮಾತನಾಡಿರುವ ಶಿವರಾಜ್ ಕುಮಾರ್ ಉದ್ದೇಶಪೂರ್ವಕವಾಗಿ ಕನ್ನಡ ಸಿನಿಮಾಗಳಿಗೆ ತೊಂದರೆ ಕೊಟ್ಟರೆ ಸಹಿಸಲಾಗದು ಎಂಬರ್ಥದ ಮಾತುಗಳನ್ನು ಆಡಿದ್ದಾರೆ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಶಿವಣ್ಣನ ಸಿನಿಮಾಕ್ಕೆ ಮಾರ್ನಿಂಗ್ ಶೋ ಸಿಗ್ತಿಲ್ಲ ಎಂಬ ಪ್ರಶ್ನೆಗೆ ತುಸು ಕಾರ್ವಾಗಿ ಉತ್ತರಿಸಿರುವ ಶಿವರಾಜ್ ಕುಮಾರ್ ಪಿವಿಆರ್ ಗೆ ಏನಾದರೂ ಕೊಂಬು ಇದೆಯಾ ಎಂದು ಆಕ್ರೋಶದಿಂದ ಪ್ರಶ್ನಿಸಿದ್ದಾರೆ ಪಿವಿಆರ್ ಕರ್ನಾಟಕದಲ್ಲಿದೆ ಕನ್ನಡದ ನೆಲದಲ್ಲಿ ಇದೆ ತಾನೆ ಕನ್ನಡ ಸಿನಿಮಾಗಳ ಬಗ್ಗೆ ಇತ್ತೀಚೆಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಕಾಂತಾರ ಸಿನಿಮಾ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ತಾನೆ ಮೊದಲು ಕಾಂತಾರ ಸಿನಿಮಾ ಬಗ್ಗೆ ಗೊತ್ತಿತ್ತ ಜನ ನೋಡಿ ಹಿಟ್ ಆಗಿದ್ದಕ್ಕೆ ಅಲ್ವಾ ಅದು ಎಂತಹ ಸಿನಿಮಾ ಎಂಬುದು ಗೊತ್ತಾಗಿದ್ದು ಶೋಗಳನ್ನು ಕೊಡದೆ ಹೋದ್ರೆ ಹೇಗೆ ಎಂದು ಗಂಭೀರ ಸಮಸ್ಯೆ ಖಂಡಿತವಾಗಿಯೂ ಇದನ್ನ ಕೂತು ಬಗೆಹರಿಸಿಕೊಳ್ಳಬೇಕು ಯಾವುದೇ ಸಿನಿಮಾಗಳಿಗೆ ಅನ್ಯಾಯ ಆಗಬಾರದು ಶಿವರಾಜ್ ಕುಮಾರ್ ಸಿನಿಮಾ ಅಂತ ಅಲ್ಲ ಎಲ್ಲಾ ಕನ್ನಡ ಸಿನಿಮಾಗಳಿಗೆ ಮನ್ನಣೆ ಸಿಗಬೇಕು ಎಂದಿದ್ದಾರೆ ಶಿವರಾಜ್ ಕುಮಾರ್ ಗೋ ಸಿನಿಮಾ ಅಕ್ಟೋಬರ್ 19ರಂದು ಬಿಡುಗಡೆಯಾಯಿತು ಅದೇ ದಿನ ತಮಿಳಿನ ಲಿಯೋ ತೆಲುಗಿನ ಭಗವಂತ ಕೇಸರಿ ಹಾಗೂ ಟೈಗರ್ ನಾಗೇಶ್ವರ ರಾವ್ ಸಿನಿಮಾಗಳು ಬಿಡುಗಡೆಯಾದವು ಮೊದಲ ದಿನ ಬೆಂಗಳೂರಿನಲ್ಲಿ ಘೋಷ್ ಸಿನಿಮಾಕ್ಕಿಂತಲೂ ತಮಿಳಿನ ವಿಜಯ ನಟನೆಯ ಲಿಯೋ ಸಿನಿಮಾಕ್ಕೆ ಹೆಚ್ಚು ಶೋಗಳು ಲಭಿಸಿತ್ತು ಇದು ಕನ್ನಡ ಸಿನಿಮಾ ಪ್ರೇಕ್ಷಕರ ಆಕ್ರೋಶಕ್ಕೆ ಕಾರಣವಾಗಿತ್ತು ಆದರೆ ಆ ಸಮಯದಲ್ಲಿ ಶಿವರಾಜ್ ಕುಮಾರ್ ಅವರು ಹೆಚ್ಚಿಗೇನು ಮಾತಾಡಿರಲಿಲ್ಲ ಆದರೆ ಉದ್ದೇಶಪೂರ್ವಕವಾಗಿ ಕನ್ನಡ ಸಿನಿಮಾಗಳಿಗೆ ಸಮಸ್ಯೆ ಕೊಟ್ಟರೆ ಸುಮ್ಮನೆ ಕೂರೋದಿಲ್ಲ ಎಂಬ ಸಂದೇಶವನ್ನ ಈಗ ರವಾನಿಸಿದ್ದಾರೆ ಕನ್ನಡದ ಖ್ಯಾತ ಲೇಖಕ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನ ಆಧರಿಸಿ ಈಗ ಸಿನಿಮಾ ತಯಾರಾಗ್ತಿದೆ ಇತ್ತೀಚೆಗೆ ಇದೇ ಕೃತಿಯನ್ನ ಇಟ್ಕೊಂಡು ನಟ ರಂಗಕರ್ಮಿ ಪ್ರಕಾಶ್ ಬೆಳವಾಡಿ ಅವರು ಇಂಗ್ಲಿಷ್ ನಲ್ಲಿ ನಾಟಕ ಪ್ರದರ್ಶನ ಮಾಡಿದ್ರು ಈಗ ಬಾಲಿವುಡ್ ನಿರ್ದೇಶಕ ವಿವೇಕ್ ಅಗ್ನಿಹೋತ್ರಿ ಅವರು ಇದನ್ನ ಸಿನಿಮಾ ಮಾಡಲು ನಿರ್ಧರಿಸಿದ್ದಾರೆ ಅಕ್ಟೋಬರ್ 21 ಬೆಂಗಳೂರಿನಲ್ಲಿ ಈ ಸಿನಿಮಾದ ಮೂಲಕ ಅಪಾರ ಜನಪ್ರಿಯತೆ ಪಡೆದಿರುವ ವಿವೇಕ್ ಅಗ್ನಿಹೋತ್ರಿ ಅವರು ಈಗ ಪರ್ವ ಕೃತಿಯನ್ನ ಕೈಗೆತ್ತಿಕೊಂಡಿರೋದು ವಿಶೇಷ ಪರ್ವ ಚಿತ್ರದ ಟೈಟಲ್ ಲಾಂಚ್ ವೇಳೆ ನಿರ್ದೇಶಕ ವಿವೇಕ್ ಅಗ್ನಿಹೋತ್ರಿ ಮಾತನಾಡಿದ್ದಾರೆ ಒಂದು ವರ್ಷದ ಹಿಂದೆ ಪ್ರಕಾಶ್ ಬೆಳವಾಡಿ ಅವರು ನನಗೆ ಕರೆ ಮಾಡಿದ್ರು ಎಸ್ ಎಲ್ ಭೈರಪ್ಪ ಅವರ ಬಳಿ ಮಾತನಾಡಿ ಎಂದು ನನಗೆ ಅವರು ಸೂಚಿಸಿದ್ರು ಅದಕ್ಕೂ ಮುನ್ನ ಮಂಗಳೂರಿನಲ್ಲಿ ಭೈರಪ್ಪ ಅವರ ಸಂದರ್ಶನವನ್ನ ನಾನು ಮಾಡಿದ್ದೆ ಅವರ ಆಲೋಚನೆಗಳಿಗೆ ನಾನು ಬೆರಗಾಗಿದ್ದೆ ನನ್ನ ಚಿಂತನೆಗಳು ಕೂಡ ಅವರ ರೀತಿ ಇದೆ ಅನ್ನಿಸ್ತು ಅಲ್ಲಿಂದ ನಾನು ಅವರ ಜೊತೆ ಸಂಪರ್ಕ ಬೆಳೆಸಿಕೊಂಡೆ ನನ್ನ ತಂದೆ ಕೂಡ ಲೇಖಕ ಆಗಿದ್ರು ಭೈರಪ್ಪ ಅವರು ನನ್ನ ಕಾಶ್ಮೀರ್ ಫೈಲ್ ಸಿನಿಮಾವನ್ನ ನೋಡಿದ್ರು ತಮ್ಮ ಪರ್ವ ಕೃತಿಗೆ ಸಿನಿಮಾ ರೂಪದಲ್ಲಿ ನಾವು ನ್ಯಾಯ ಒದಗಿಸಬಹುದು ಅಂತ ಅವರಿಗೆ ಅನ್ನಿಸ್ತು ಅಲ್ಲಿಂದ ಚರ್ಚೆ ಶುರುವಾಯಿತು ಎಂದಿದ್ದಾರೆ ವಿವೇಕ್ ಅಗ್ನಿಹೋತ್ರಿ ನಾನು ಸಾಯುವುದಕ್ಕೂ ಮುನ್ನ ಪರ್ವ ಸಿನಿಮಾ ಮಾಡಬೇಕು ಮಹಾಭಾರತದ ಅಂದ್ರೆ ಅದು ಭಾರತದ ಸಾಕ್ಷಿ ಪ್ರಜ್ಞೆ ಭೈರಪ್ಪ ಅವರು ಸಾಕಷ್ಟು ಅಧ್ಯಯನ ನಡೆಸಿ ಈ ಕೃತಿ ಬರೆದಿದ್ದಾರೆ ಈ ಸಿನಿಮಾವನ್ನ ನಿರ್ದೇಶಿಸುವ ಅವಕಾಶ ಸಿಕ್ಕಿದ್ದಕ್ಕೆ ಹಾಗೂ ಭೈರಪ್ಪ ಅವರು ನನ್ನ ಮೇಲೆ ಭರವಸೆ ಇಟ್ಟಿದ್ದಕ್ಕೆ ಶ್ರೀಕೃಷ್ಣನಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ ನೂರಾರು ವರ್ಷಗಳ ಕಾಲ ಧರ್ಮದ ಬಗ್ಗೆ ಯಾರಿಗೆ ಯಾವುದೇ ಪ್ರಶ್ನೆ ಇದ್ರೂ ಕೂಡ ಮೂರು ಭಾಗಗಳಲ್ಲಿ ಮೂಡಿಬರುವ ಈ ಸಿನಿಮಾ ಉತ್ತರ ನೀಡುತ್ತೆ ಎಂಬ ನಂಬಿಕೆ ನನಗಿದೆ ಎಂದು ವಿವೇಕ್ ಅಗ್ನಿಹೋತ್ರಿ ಹೇಳಿದ್ದಾರೆ ಸೆಲೆಬ್ರಿಟಿಗಳು ತುಂಬಾ ಆಕ್ಟಿವ್ ಆಗಿ ಸೋಷಿಯಲ್ ಮೀಡಿಯಾ ಬಳಸ್ತಾರೆ ಇನ್ಸ್ಟಾಗ್ರಾಮ್ ಖಾತೆಯ ಮೂಲಕ ಪ್ರತಿಯೊಂದು ಅಪ್ಡೇಟ್ ನೀಡ್ತಾರೆ ಒಳ್ಳೊಳ್ಳೆಯ ಫೋಟೋ ಅಪ್ಲೋಡ್ ಮಾಡುವ ಮೂಲಕ ಫಾಲೋಯರ್ಸ್ ಹೆಚ್ಚಿಸಿಕೊಳ್ತಾರೆ ಕೆಲವೊಮ್ಮೆ ಸೆಲೆಬ್ರಿಟಿಗಳ ಖಾತೆ ಹ್ಯಾಕ್ ಆಗುತ್ತೆ ಈಗ ಅನಿಲ್ ಕಪೂರ್ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಹ್ಯಾಕ್ ಆಗಿದೆಯೇ ಎಂಬ ಅನುಮಾನ ಮೂಡಿದೆ ಇದಕ್ಕೆ ಕಾರಣ ಇಷ್ಟೇ ಅವರ ಖಾತೆಯಲ್ಲಿ ಇರುವ ಎಲ್ಲಾ ಫೋಟೋಗಳು ಮಾಯ ಆಗಿವೆ ಯಾಕೆ ಹೀಗಾಯ್ತು ಎಂದು ಅನಿಲ್ ಕಪೂರ್ ಅವರು ಸದ್ಯಕ್ಕಂತೂ ಉತ್ತರ ನೀಡಿಲ್ಲ ಅಭಿಮಾನಿಗಳು ಒಂದೊಂದು ರೀತಿಯಲ್ಲಿ ಊಹೆ ಮಾಡುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸೆಲೆಬ್ರಿಟಿಗಳು ಬಹಳ ಗಿಮಿಕ್ ಮಾಡ್ತಾರೆ ಪ್ರಚಾರಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ತಂತ್ರ ರೂಪಿಸ್ತಾರೆ ಅನಿಲ್ ಕಪೂರ್ ಕೂಡ ಈಗ ತಮ್ಮ ಸಿನಿಮಾ ಅಥವಾ ಬ್ರ್ಯಾಂಡ್ ಪ್ರಮೋಷನ್ ಸಲುವಾಗಿ ಈ ರೀತಿ ಮಾಡಿರಬಹುದು ಎಂದು ಹೇಳಲಾಗ್ತಿದೆ ಇನ್ನು ಕೆಲವರು ಮಿಸ್ಟರ್ ಇಂಡಿಯಾ 2 ಸಿನಿಮಾವನ್ನ ಘೋಷಿಸುವ ಸಲುವಾಗಿ ಹೀಗೆ ಮಾಡಿರುವ ಸಾಧ್ಯತೆ ಇದೆ ಎಂದು ಊಹಿಸಿದ್ದಾರೆ ಆದರೆ ಅದನ್ನ ಅನಿಲ್ ಕಪೂರ್ ಸಹೋದರ ಬೋನಿ ಕಪೂರ್ ತಳ್ಳಿ ಹಾಕಿದ್ದಾರೆ ಸಿನಿ ದುನಿಯಾದಲ್ಲಿ ಸ್ನೇಹ ಸಂಬಂಧಕ್ಕೆ ಸಾಕ್ಷಿಯಾಗಿ ಸಹಸ್ರಾರು ಸಿನಿಮಾಗಳು ನಿರ್ಮಾಣಗೊಂಡಿವೆ ಆ ಸಾಲಿಗೆ ಸಂದೇಶ್ ಶೆಟ್ಟಿ ಆರ್ಜಿ ನಿರ್ದೇಶನದ ನಿರಂಜನ್ ಶೆಟ್ಟಿ ತಲ್ಲೂರು ನಿರ್ಮಾಣದ ಇನಾಮ್ದಾರ್ ಚಿತ್ರ ಹೊಸದಾಗಿ ಸೇರ್ಪಡೆಗೊಳ್ಳಲು ರೆಡಿಯಾಗಿದೆ ಇದೇ ಅಕ್ಟೋಬರ್ 27ರಂದು ರಾಜ್ಯಾದ್ಯಂತ ಚಿತ್ರ ತೆರೆಗಪ್ಪಳಿಸಲು ಸಜ್ಜಾಗಿದ್ದು ಚಿತ್ರದ ನಿರ್ಮಾಪಕರಾದ ನಿರಂಜನ್ ಶೆಟ್ಟಿ ತಲ್ಲೂರು ತಮ್ಮ ನಿರೀಕ್ಷೆಯನ್ನ ಹೊರಹಾಕಿದ್ದಾರೆ
इनामदार खजाने तेरेदिट्टिद्दर हिंदिन स्नेहद कथेयन्न श्रमद व्यथेयन्न जगज्जाहिर माडिदारे निरंजन शेट्टी करावळि भागदवरु मूलतः उद्यमियागिरुव इवरिगे सिनिमा रंगद नंटिरलिल्ल आदरे स्नेहकोस्कर सिनिमा लोक प्रवेशिसिदरु अर्धक्के निंतु होगिद्द सिनिमागे बंडवाळ सुरियो मूलक कुस्तु बिद्दिद्द गेळेय कम निर्देशक संदेश शेट्टिन कई हिळिदरु इवत्तु इनामदार सिनिमा रिलीज अंत तल्पिद पैन इंडिया मट्टदल्लि बिडुगडेयागुव गुणमट्ट कायदिरिसिकोंडिदे अंद्रे अदक्के मोदल कारण निर्देशकरादरे मूल कारण निर्मापक निरंजन शेट्टि तल्लूरु अवरु इवरिगे सिनिमाद मेले अपारवाद आसक्ति अदरल्लू तावु बंडवाळ सुरिदु तयारिसुव इनामदार मेलंतु बेट्टदष्टु निरीक्षे इदे तम्म सिनिमा नमगे हेगिद्रु चंदाने एन्नुव निरंजन फाइनली प्रेक्षकरु ओप्पिकोळ्ळबेकु अवरु इनामदारन अक्सेप्ट माडे माड्तारे नम्म श्रमक्के प्रतिफल सिक्के सिगुत्ते एन्नुव आत्मविश्वास होरहाकिद्दारे चित्रदल्लि प्रतिभान्वित कलाविदर दंडे इदे शरत् लोहिताश्व अविनाश थ्रिलर मंजु प्रमोद शेट्टी एम के मट्ट हिरीकर जोतेगे चित्रकला राजेश कांतार ख्यातिया नागराज बैंदूर प्रशांत सिद्धि रघु पांडेश्वर करण कुंदर यश आचार्य संजू बसय्य हालंबी प्रतिभेगळु नायक रंजन छत्रपतिगे चिरश्री अंचन एस्तर नरोना नायकियरागि साथ कोट्टिद्दारे थियेटर कॉम्प्लेक्स नौकरर राज्य विमे अंद्रे ईएसए निधिया पालन पावतिसदे इरोदक्कागि न्यायालयवु नटि जयप्रदा अवरिगे आरु तिंगळु जैलु शिक्षे विधिसितु ई शिक्षेयन्न रद्दुगोळिसुवंते नटि जयप्रदा अवरु मद्रास हाईकोर्ट गे मोरे होगिद्रु मान्य न्यायालयवु शिक्षेयन्न रद्दुगोळिसलु निराकरिसिदे सहजवागिये नटिगे शाक् आगिदे ಕನ್ನಡವೂ ಸೇರಿದಂತೆ ನಾನಾ ಭಾಷೆಗಳಲ್ಲಿ ನಟಿಸಿರುವ ಬಾಲಿವುಡ್ ನಟಿ ಜಯಪ್ರದಾ ಅವರಿಗೆ ಚೆನ್ನೈನ ಎಗ್ಮೋರ್ ನ್ಯಾಯಾಲಯವು 6 ತಿಂಗಳ ಕಾಲ ಜೈಲು ಶಿಕ್ಷೆ ಪ್ರಕಟಿಸಿತು ನಟಿಯ ವಿರುದ್ಧ ಸರ್ಕಾರದ ಲೇಬರ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ನ್ಯಾಯಾಲಯದಲ್ಲಿ ದೂರು ದಾಖಲಿಸಲಾಗಿತ್ತು ಈ ಪ್ರಕರಣದಲ್ಲಿ ಜಯಪ್ರದಾ ಅವರಿಗೆ ಸೋಲಾಗಿತ್ತು ಭಾರತೀಯ ಸಿನಿಮಾ ರಂಗದಲ್ಲಿ ಖ್ಯಾತ ನಟಿಯಾಗಿ ಗುರುತಿಸಿಕೊಂಡಿರುವ ಜಯಪ್ರದಾ ಸಿನಿಮಾ ಪ್ರದರ್ಶಕಿಯೂ ಹೌದು ಚೆನ್ನೈನಲ್ಲಿ ಇವರ ಹೆಸರಿನಲ್ಲಿ ಎರಡು ಚಿತ್ರಮಂದಿರಗಳಿವೆ ಈ ಎರಡು ಚಿತ್ರಮಂದಿರಗಳಲ್ಲಿ ಅನೇಕ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ ಈ ಕಾರ್ಮಿಕರ ಇಎಸ್ಐ ಹಣವನ್ನ ಕಡಿತ ಮಾಡಿಕೊಂಡು ಕಾರ್ಮಿಕ ಇಲಾಖೆಗೆ ಅದನ್ನ ಪಾವತಿಸಿಲ್ಲ ಅನ್ನೋ ಕಾರಣಕ್ಕಾಗಿ ದೂರು ನೀಡಲಾಗಿತ್ತು ಈಗಾಗಲೇ ಅವರು ಮಾಲೀಕರಾಗಿರುವ ಆ ಎರಡು ಚಿತ್ರಮಂದಿರಗಳ ಮೇಲೆ ಕೇಸ್ ದಾಖಲಾಗಿದೆ ಆಸ್ತಿ ತೆರಿಗೆಯನ್ನ ಕಟ್ಟದೆ ಇರುವ ಕಾರಣಕ್ಕಾಗಿ ಜಪ್ತಿ ಕೂಡ ಮಾಡಲಾಗಿದೆ ಆದರೂ ಇಎಸ್ಐ ಕಟ್ ಮಾಡಿಯೂ ಕಾರ್ಮಿಕ ಇಲಾಖೆಗೆ ಅವರು ಪಾವತಿ ಮಾಡಿರಲಿಲ್ಲ ಅನ್ನೋದು ಅಧಿಕಾರಿಗಳ ಆರೋಪವಾಗಿತ್ತು ಹಾಗಾಗಿ ಶಿಕ್ಷೆ ನೀಡಲಾಗಿತ್ತು ಕೆಳಹಂತದ ನ್ಯಾಯಾಲಯದ ತೀರ್ಪನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ ಟಗರುಪಲ್ಯ ಸಿನಿಮಾ ನೋಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ದಾರೆ ನಟ ಡೋಲಿ ಧನಂಜಯ್ ನಿನ್ನೆಯಷ್ಟೇ ಸಿಎಂ ಅವರನ್ನ ಭೇಟಿ ಮಾಡಿದ ಡೌಲಿ ಮತ್ತು ನಟಿ ತಾರಾ ಚಿತ್ರದ ಟ್ರೇಲರ್ ತೋರಿಸಿ ಪ್ರದರ್ಶನಕ್ಕೆ ಬರುವಂತೆ ಮನವಿ ಮಾಡಿಕೊಂಡಿದ್ದಾರೆ ಆ ಫೋಟೋಗಳನ್ನ ಸ್ವತಃ ಸಿಎಂ ಅವರೇ ತಮ್ಮ ಅಧಿಕೃತ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಡೌಲಿ ಧನಂಜಯ್ ನಿರ್ಮಾಣ ಮಾಡಿರುವ ಮೂರನೇ ಸಿನಿಮಾ ಟಗರು ಪಲ್ಲೆದ ಟ್ರೇಲರ್ ಬಿಡುಗಡೆಯಾಗಿದೆ ಬೆಂಗಳೂರಿನ ಕಲಾವಿದರ ಸಂಘದಲ್ಲಿ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಆಕರ್ಷಕ ಬಿಂದು ಡಿ ಬಾಸ್ डॉली निर्माण टगर उपल्य ट्रेलर रिलीज दच्चु इडी तंडक्के शुभ हारैसिदरु तारा रंगायण रघु अमृत नागभूषण सेरिदंते नीना सं सतीश हागू नेनपिरली प्रेम इवेंट नल्ली भागियागिदरु ट्रेलर बिडुगडे माडी मातिगिळिद चालेंजिंग स्टार दर्शन मातनाडि टगर उपल्य तंडक्के शुभाशय ट्रेलर नोडिदाग खुशी आयितु सेवन स्टार सुल्तान चेन्नागि आक्ट माडिदे अमृत अवरिगे स्वागत नमदु चिक्क इंडस्ट्री नीट इंडस्ट्री इदु नम्म मण्णिन सोगडिन सिनिमा ट्रेलर नल्लि सिनिमा एनो अन्नोदु हेळबहुदु प्रति ओंदु सीनु नगलु एन् बेकु एल्लवू इदे सिनिमा चेन्नागि आगलि ಹೀರೋಗಳು ಏನ್ ಮಾಡ್ತಿದ್ದಾರಯ್ಯ ಅಂತ ತುಂಬಾ ಜನ ಕೇಳ್ತಾರೆ ನಾವು ಪ್ರೊಡ್ಯೂಸ್ ಮಾಡ್ತೇವೆ ಈ ಸಾಲಿನಲ್ಲಿ ಡಾಲಿ ಅವರು ಮೊದಲು ನಿಲ್ತಾರೆ ಇದು ಧನಂಜಯ್ ನಿರ್ಮಾಣದ ಮೂರನೇ ಸಿನಿಮಾ ಆತ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಬಡವರ ಮಕ್ಕಳು ದೊಡ್ಡವರು ಆಗಬೇಕು ಡಾಲಿ ಪಿಕ್ಚರ್ಸ್ ದೊಡ್ಡ ಪ್ರೊಡಕ್ಷನ್ ಆಗಿ ಬೆಳೆಯಲಿ ನಾಗಭೂಷಣ್ ಫ್ಯಾನ್ ನಾನು ನಾವು ಚಿಕ್ಕ ಕಲಾವಿದರು ನಿಮ್ಮ ಬ್ಯಾನರ್ ನಡಿ ನನಗೂ ಅವಕಾಶ ಕೊಡಿ ಎಂದು ಧನಂಜಯ್ ಅವರ ಕಾಲೆಳೆದಿದ್ದಾರೆ ಟ್ರೇಲರ್ ರಿಲೀಸ್ ಆಗಿದ್ದು ಪ್ರೇಕ್ಷಕರ ಮನಗೆದ್ದಿದೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7